ಛತ್ತೀಸ್ಗಢದಲ್ಲಿ ಹೈ ವೋಲ್ಟೇಜ್ ರಿಸಲ್ಟ್ ಬರ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ರಣರೋಚಕ ಆಟ, ಒಂದ್ಸಲ ಮೇಲೆ ಒಂದ್ಸಲ ಕೆಳಗೆ, ಹಾವು ಏಣಿ ಆಟ ನಡೀತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಫಲಿತಾಂಶ ಅತ್ತ ಇತ್ತ ಆಗ್ತಾ ಇದೆ. ಯಾವುದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಿಟ್ ಪೋಲ್ಗಳು ಹೇಳದ ರೀತಿಯಲ್ಲೇ ಒಂದ್ ರೀತಿಯ ಅತಂತ್ರ ಆಗ್ಬಿಡುತ್ತ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಯಾರು ಇತರೆ ಗೆದ್ದಿರ್ತಾರೋ ಅಥವಾ ಇತರೆ ಯಾರಿದ್ದಾರೆ ಅವರೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರ ಅಂತ. ಎರಡು ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ದಾರೆ. ಅಧಿಕಾರಾರೂಢ ಕಾಂಗ್ರೆಸ್ಗೆ ಬಹಳ ದೊಡ್ಡ ಶಾಕ್ ಇದು, ಬಹಳ ದೊಡ್ಡ ಶಾಕ್. ಚೇಂಜಸ್ ಆಗ್ತಾ ಇದೆ. 8-10 ಲೀಡಿಂಗ್ ನೋಡಿ, 49 ಬಿಜೆಪಿ, 39 ಕಾಂಗ್ರೆಸ್. ಎಸ್, 39 ಕಾಂಗ್ರೆಸ್, 49 ಬಿಜೆಪಿ. ಸರ್ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಹಂಗಾಗಿ ಆ ಏಜ್ ಫ್ಯಾಕ್ಟರ್ ಏನು ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಹೋದ್ರಲ್ಲ, ಅದನ್ನ ಬಿಟ್ಟಿದ್ದಾರೆ, ಅದನ್ನ ಇವರು ಸ್ಟ್ರೆಸ್ ಮಾಡಕ್ ಹೋಗಿಲ್ಲ. ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಇಲ್ಲೆಲ್ಲರೂ ಅವರು ಅಷ್ಟೊಂದಾಗಿ ನೋಡಕ್ ಹೋಗ್ಲಿಲ್ಲ. ಇಲ್ಲಿ ನೋಡಿ, ಅವರು 70 ಆಗೋಯ್ತು, 72 ಆಗೋಯ್ತು ಯಡಿಯೂರಪ್ಪ ಅವ್ರಿಗೆ, ನೀವು ಹೋಗಿ ಅಂತಂದ್ರು. ಕೇರಳದಲ್ಲಿ 82 ಶ್ರೀಧರನ್ನು ಇವರಿಗೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಸರ್. ಅವರು 82 ಓಲ್ಡ್ ಈಸ್ ಯಂಗ್, 72 ಯಡಿಯೂರಪ್ಪ ತುಂಬ ಓಲ್ಡ್. ಅದೆಲ್ಲ 8 ಬಿದ್ದ ಮೇಲೆ ಅವ್ರಿಗೆ ಅನಿಸ್ತು ಏಜ್ ಗೀಜ್ ನೋಡೋದು ಬೇಡಪ್ಪ, ಮೊದಲು ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಕಾರಣನ ಒಂದು ಇದರಲ್ಲಿ. ಈಗ ಯಡಿಯೂರಪ್ಪನವ್ರನ್ನ ತೆಗೆದಿದ್ದು, ಆ ಮೂಲೆ ಗುಂಪು ಮಾಡಿದ್ದು. ನಿಮಗೆ ಗುಜರಾತಲ್ಲಿ ನಾನು ಆಗಲೇ ಹೇಳಿದ್ದಲ್ಲ ಸರ್, ಅಲ್ಲಿ ನಿಮಗೆ ಯಾವ ರೀತಿ ಅಲ್ಲಿ ಅಪೋನೆಂಟೇ ಇಲ್ಲದೆ ಇದ್ದಾಗ ನೀವೇನು ಚಿಂಚಸ್ ಹತ್ರೂ ಮಾಡಿ, ಅಲ್ಲಿ ಯಾವ ಬಾಲ್ ಹಾಕರೂ ಬೋಲ್ಡ್ ಆಗುತ್ತೆ ಅಲ್ಲಿ. ಅಲ್ಲೇನು ಈಗ ಫೈರ್ ಬ್ರ್ಯಾಂಡ್ ಆ ಕನ್ನಯ್ಯ ಕುಮಾರ್ ಮತ್ತೆ ಇನ್ನೊಬ್ಬ ಕನ್ನಯ್ಯ ಇರಲಿಲ್ಲ ಸರ್, ಕನ್ನಯ್ಯ ಕಮ್ಯುನಿಸ್ಟ್ ಅಲ್ಲ, ಇನ್ನೊಬ್ಬ ಕನ್ನಯ್ಯ ಇರಲಿಲ್ಲ, ಪಾಟಿದಾರ್ ಲೀಡರ್ ಇದ್ದ. ಅವ್ರೆ ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಫೈರ್ ಬ್ರ್ಯಾಂಡ್ ಲೀಡರ್ ಆಗಿದ್ರು. ಕಾಂಗ್ರೆಸ್ನವರು ಅವ್ರನ್ನ ಉಳಿಸ್ಕೊಳ್ಳೇ ಇಲ್ಲ, ಇಗ್ನೋರ್ ಮಾಡಕ್ ಶುರು ಮಾಡಿದ್ರು, ಇದ್ಮಾಡಿದ್ರು, ಅವರು ಹೋದ್ರು. ಈ ಆಮೇಲೆ ನಿಮ್ಗೆ ಲಾಸ್ಟ್ ಚುನಾವಣೆಯಲ್ಲಿ ಬಿಜೆಪಿಗೆ ಅಲ್ಲಿ ನನ್ಗೆ ಯಾರಾದ್ರೂ ಒಬ್ರು ಸುಮಾರಾಗಿ ಈಗ ಒಂದು ಅಪೋನೆಂಟ್ ಇದ್ದಾನೆ ಓಟ್ ಹಾಕಕ್ಕೆ ಅಂತ ಇರ್ಬೇಕಲ್ಲ ಸರ್. ಯಾರು ಇಲ್ದಾಗ ಏನು ಬಿಜೆಪಿಯವರು ಇದ್ದಾರೆ, ಗೌರ್ಮೆಂಟ್ ಮಾಡ್ತಾ ಇದ್ದಾರೆ, ಇನ್ ಯಾರು ಇಲ್ಲ ಸರ್. ಇಲ್ಲ, ಅಪೋಸಿಷನ್ ಪಾರ್ಟಿ ಲೀಡರ್ಗಳು 2 ಎತ್ಕೊಂಡು ಹೋಗ್ಬಿಟ್ರು ಎಲ್ಲ, ಇಲ್ಲ ಇಡೀ ಕ್ಯಾಂಪ್ ಕ್ಯಾಂಪೇ ಕಾಲ ಐತೆ 2. ನೀವು ಇದು ಎಲ್ಲಿ ಉಳಿತಾರೆ ಸರ್? ಈಗ ನಾನು ಸ್ವಲ್ಪ ಪ್ರವರ್ಧಮಾನಕ್ಕೆ ಬಂದಿದ್ದೀನಿ ಅಂದ್ರೆ ಅವ್ನಿಗೆ ಏನು ಪ್ಯಾಕೇಜ್ ಹೋಗೋ ಇರೋದೇ ಇಲ್ಲ. ಬಿಜೆಪಿ ನೀವು ಸ್ಟಾರ್ಟಿಂಗ್ ಒಂದು ಒಳ್ಳೆ ಪದ ಹೇಳಿದ್ರೆ, ಮಾರೋನ್ ಇರೋ ತನಕ ಕೊಂಡ್ಕೊಳ್ಳೋನು ಇದ್ದೇ ಇರ್ತಾನೆ ಅಂತ. ಮಾರೋನು ಇದ್ದ ಕೊಂಡ್ಕೊಳ್ಳೋನು ಇದ್ದ, ಈಸಿ ಆಯ್ತು ಸರ್. ನಿಮಗೆ ರಮೇಶ್ ಜಾರಕಿಹೊಳಿ, ಸಾಹುಕಾರ ರಮೇಶ್ ಜಾರಕಿಹೊಳಿ, ಏನೋ 2,000 crore ಒಡೆಯ MTB ನಾಗರಾಜು ಕಾಂಗ್ರೆಸ್ಸಲ್ಲಿ ಅವ್ರು ಮಂತ್ರಿ ಮಾಡಿರ್ಲಿಲ್ವಾ, ಮಾಡಿದ್ರು, ಅವ್ರು ಲೀಡರ್ ಅಂತ ಏನಿರ್ಲಿಲ್ವಾ? ಅಲ್ಲ, ಅದಕ್ಕೆ ನೀವು ಒಳ್ಳೆ ಪದ ಹೇಳಿದ್ರೆ ಸ್ಟಾರ್ಟಿಂಗ್ ಇವ್ರು ಹೇಳ್ತಾರೆ ಸರ್ ದುಡ್ಡು ಕೊಡ್ತೀವಿ ಬನ್ನಿ ಅಂತ. ಇವ್ರು ಹೋಗಿದ್ದೆ ಅದಕ್ಕೆ ಇವರು. ಬಟ್ ಒಂದು ಅವ್ರು ಹೇಳ್ತಾರೆ, ದುಡ್ಡೇ ಅವಶ್ಯಕತೆ ಬೀಳಲ್ಲ ಇಲ್ಲಿ, ಕೊಡೋದು ಕೊಡ್ಕೊಳ್ಳೋದೇನಿದೆ. ಆಂಧ್ರ ಪ್ರದೇಶದಲ್ಲಿ ಇದ್ದಂತಹ ಬಹುತೇಕ ರಾಜ್ಯಸಭಾ ಮೆಂಬರ್ಗಳೆಲ್ಲ more than 500 crore ಇದ್ದಂಥವ್ರು, 500 crore ಮೇಲ್ಪಟ್ಟು, ಅವ್ರನ್ನೆಲ್ಲ ರಾತ್ರೋರಾತ್ರಿ ಎತ್ಕೊಂಡೋದ್ರು. ನೀವು ಹೇಳಿದ್ರಲ್ಲ ಈಗ ದುಡ್ಡೇ ಕೆಲಸ ಮಾಡಲ್ಲ, ಅದಕ್ಕೆ ಉದಾಹರಣೆ ಆಂಧ್ರ ಪ್ರದೇಶನೇ. ದುಡ್ಡೇ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಅದು ಒಂದು, ಆದರೆ ನಾಯಕತ್ವನೇ ಇರಲ್ಲ ಸರ್. ಈಗ ಇಲ್ಲಿ ಈ ಮನೇಲಿ ನಾವು ಇಷ್ಟು ಜನ ಇರ್ತೀವಿ, ನೀವು ನಾಳೆ ನಾವು ಇಷ್ಟು ಜನ ಖಾಲಿ ಆಗಿಬಿಟ್ರೆ, ನೀವು ಹೊಸ್ದಾಗ ಕರ್ಕೊಬಂದು ಇಲ್ಲಿ ಚೇರ್ ಹಾಕುವಂತಾಗಿಂದ ಹಿಡಿದು ಮೈಕಿಡಿ ಅಂತಾಗಿಂದ ಹಿಡಿದು ಹೊಸ್ದಾಗ ಸೆಟಪ್ ಮಾಡ್ಬೇಕಲ್ಲ, ಅದೇನು ಅಷ್ಟು ಈಸಿ ಆದಂಥ ಕೆಲಸ ಅಲ್ಲ. ಈ ಆ ವ್ಯವಸ್ಥೆ ಆಗಿದ್ದರಿಂದ ಅದು ನಿಮಗೆ ಗುಜರಾತಲ್ಲಿ ಆ ಒಡೆತ ಬಿತ್ತು, ಇಡೀ ದೇಶದಲ್ಲಿ ಅದಾಗಿದೆ. ಈಗ ನಿಮ್ಮ ಕರ್ನಾಟಕದಲ್ಲೂ 4-5 ಜನ ರಾಜ್ಯಸಭಾ ಮೆಂಬರ್ಗಳು ಎಲ್ಲ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದರು, ರಿಸೈನ್ ಮಾಡಿಸಿ ನೆಕ್ಸ್ಟ್ ಅವ್ರನ್ನ ತಗೊಂಡು ಅವ್ರ ಬಹುಮತ ಬೇಕು ಪಾರ್ಲಿಮೆಂಟಲ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಅವ್ರದೇ ಪಾರ್ಟಿನಲ್ಲಿ ಮಾತ್ರ ರಾಜ್ಯಸಭಾ ಮೆಂಬರ್ ಮಾಡಿಕೊಂಡ್ರು. ನಿಮಗೆ ಅನೇಕರಿದ್ದಾರೆ, 4-5 ಜನ ಆಯಿತು ಕರ್ನಾಟಕದಲ್ಲೂ ಕೂಡ. ಹಾಗಾಗಿ ನೀವು ವ್ಯವಸ್ಥೆ ಬುಡ ಮೇಲಾದಾಗ ಅದನ್ನೆಲ್ಲ ಸರಿಪಡಿಸೋಕ್ಕೆ ಒಂದಷ್ಟು ದಿನ ವ್ಯವಸ್ಥೆ.